ರೈತರೇ, ಕಳೆದ ಹಲವಾರು ವರ್ಷಗಳಿಂದ ಋತುಗಳಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಂಡಿದ್ದೀರಾ. ಇದರಿಂದಾಗಿ ನೀರು ಮತ್ತು ಉಷ್ಣತೆಯಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತಿದೆ. ಇದರಿಂದಾಗಿ ಇಳುವರಿಯ ಪ್ರಮಾಣವು ಶೇಕಡ 40% ಕಡಿಮೆಯಾಗಿದೆ. ಇದರ ಪ್ರಮಾಣ ಫಂಗಸ್ ಅಥವಾ ಇತರ ಕೀಟಗಳಿಂದ ಉಂಟಾಗುವ ಹಾನಿಗಿಂತ ಹೆಚ್ಚಾಗಿದೆ. ರೈತರು ಇದರಿಂದ ಹೊರಬರುವುದು ಹಾಗೂ ಈ ಹಾನಿಯನ್ನು ಸರಿದೂಗಿಸಿಕೊಳ್ಳುವುದು ರೈತರಿಂದ ಅಷ್ಟು ಸಾಧ್ಯವಿಲ್ಲ. ಈ ಮೊದಲು ಪ್ರಕೃತಿಯು ಇದಕ್ಕೆ ಪರಿಹಾರವನ್ನು ನೀಡುತ್ತಿತ್ತು. ಸಸ್ಯಗಳು ಮಣ್ಣಿನಿಂದ ಪಡೆದುಕೊಳ್ಳುವ ಓಎಸ್ಎ ಅಂದರೆ ಆರ್ಥೋಸಿಲಿಸಿಕ್ ಆಸಿಡ್ ನಿಂದಾಗಿ ಗಿಡಗಳು ಋತುಮಾನದಲ್ಲಿ ಉಂಟಾಗುವ ಬದಲಾವಣೆಯನ್ನು ತಡೆದುಕೊಳ್ಳುತ್ತಿದ್ದವು. ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸುವುದರಿಂದ ಓಎಸ್ಎಯು ಮಣ್ಣಿನಲ್ಲಿ ಹುದುಗಿ ಹೋಗಿದೆ. ಇದು ಸಸ್ಯಗಳಿಗೆ ಸರಿಯಾಗಿ ಸಿಗುತ್ತಿಲ್ಲ. ಈ ಸಮಸ್ಯೆಯ ಜೊತೆಗೆ ಕಡಿಮೆ ಮಳೆ ಕೂಡ ಸೇರ್ಪಣೆಯಾಗಿದೆ. ಆದರೆ ಇದರ ಕುರಿತು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ಗ್ರೀನ್ ಪ್ಲಾನೆಟ್ ನಿಮ್ಮ ಬೆಳೆಗಳನ್ನು ರಕ್ಷಿಸಲು ಸ್ಟ್ರೆಸ್ ಔಟ್ ಅನ್ನು ತಂದಿದೆ. ಈಗ ಋತುಮಾನದಲ್ಲಿಯ ಈ ಬದಲಾವಣೆಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ಚರ್ಚಿಸೋಣ. ಇಲ್ಲಿ ಋತುಮಾನದ ಬದಲಾವಣೆಯಿಂದ ಮೂರು ಮುಖ್ಯ ಸಮಸ್ಯೆಗಳಿರುತ್ತವೆ. ಸ್ಟ್ರೆಸ್ ಔಟ್ ನಮಗೆ ಹೇಗೆ ಈ ಸಮಸ್ಯೆಗಳಿಂದ ಪಾರಾಗಲು ಸಹಾಯ ಮಾಡುತ್ತದೆ ಎಂಬುದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲು ಉಷ್ಣತೆಯ ಕುರಿತು ಮಾತನಾಡೋಣ. ಉಷ್ಣತೆ ಹೆಚ್ಚಾಗುವುದರಿಂದ ಸಸ್ಯಗಳಿಂದ ಅಧಿಕವಾಗಿ ನೀರು ಆವಿಯಾಗುತ್ತದೆ. ಆದರೆ ನೀವು ಸ್ಟ್ರೆಸ್ ಔಟ್ ಅನ್ನು ಬಳಸಿದಾಗ ಇದು ಒಂದು ಪದರವನ್ನು ಸಸ್ಯದ ಸ್ಟೊಮ್ಯಾಟೋ ಕೋಶದ ಮೇಲೆ ನಿರ್ಮಿಸಿ ಅದನ್ನು ಹೆಚ್ಚಿನ ಉಷ್ಣತೆಯಿಂದ ರಕ್ಷಿಸುತ್ತದೆ ಮತ್ತು ಇದರಿಂದ ನೀರಿನ ಮಟ್ಟವನ್ನು ಕಾಯ್ದುಕೊಳ್ಳುವುದು ಸಾಧ್ಯವಾಗುತ್ತದೆ. ಈಗ ಮಣ್ಣಿನ ಕುರಿತಾದ ಒತ್ತಡವನ್ನು ಕುರಿತು ಚರ್ಚಿಸೋಣ. ಹೆಚ್ಚಿನ ರಾಸಾಯನಿಕಗಳನ್ನು ಮಣ್ಣಿಗೆ ಬಳಸುವುದರಿಂದ ಅವುಗಳು ಮಣ್ಣಿನ ಜೊತೆಗೆ ಸೇರಿಕೊಳ್ಳುತ್ತವೆ. ಇದು ಬೇರಿನ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ. ಸ್ಟ್ರೆಸ್ ಔಟ್ ಈ ರಾಸಾಯನಿಕಗಳು ಬೇರನ್ನು ಸೇರುವುದರಿಂದ ರಕ್ಷಿಸುತ್ತದೆ. ಆರ್ಥೋಸಿಲಿಸಿಕ್ ಆಸಿಡ್ ಇದು ಸ್ಟ್ರೆಸ್ ಔಟ್ನಲ್ಲಿದ್ದು ಸಹಾಯಕವಾಗಿ ಬೆಳಕಿಯಾಗುತ್ತದೆ. ಇದರ ಮೂಲಕ ಸಸ್ಯಗಳು ಹೆಚ್ಚಿನ ನೈಟ್ರೋಜನ್ ಮತ್ತು ಪೊಟ್ಯಾಷ್ ಅನ್ನು ಮತ್ತು ಇತರೆ ಉತ್ತಮ ಅಂಶಗಳನ್ನು ಪಡೆದುಕೊಳ್ಳುತ್ತದೆ. ಗಾಳಿಯಲ್ಲಿರುವ ತೇವಾಂಶದಿಂದ ಅದರಲ್ಲಿ ಉಂಟಾಗುವ ಒತ್ತಡದ ಕುರಿತು ತಿಳಿದುಕೊಳ್ಳೋಣ. ಮಾನ್ಸೂನ್ ಸಮಯದಲ್ಲಿ ಗಾಳಿಯಲ್ಲಿರುವ ತೇವಾಂಶವು ಹೆಚ್ಚಾಗುತ್ತದೆ. ಇದರಿಂದ ಫಂಗಸ್ ದಾಳಿಯು ಹೆಚ್ಚಾಗಿರುತ್ತದೆ. ಓಎಸ್ಎ ಇದು ಪ್ರತಿಯೊಂದು ಕೋಶವು ಶಕ್ತಿಶಾಲಿಯಾಗಿಸುತ್ತದೆ ಹಾಗೂ ಸಸ್ಯಗಳು ಜೈವಿಕ ಒತ್ತಡದಿಂದ ರಕ್ಷಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. ಸ್ಟ್ರೆಸ್ ಔಟ್ ಅನ್ನು ಎಲ್ಲಾ ರೀತಿಯ ಧಾನ್ಯದ ಬೆಳವಣಿಗೆಗಳಿಗೆ, ಹಣ್ಣಿನ ಬೆಳೆಗೆ, ತರಕಾರಿ ಬೆಳೆಗೆ, ಕಾಳುಗಳಿಗೆ, ನಾರಿನ ಬೆಳೆಗಳಿಗೆ ಬಳಸಬಹುದಾಗಿದೆ. ಸ್ಟ್ರೆಸ್ ಔಟ್ ಇದೊಂದು ಪರಿಸರ ಸ್ನೇಹಿ ಉತ್ಪನ್ನವಾಗಿದೆ ಮತ್ತು ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ. ಈ ಉತ್ಪನ್ನವು ಇಕೋಸರ್ಟ್ ಪ್ರಮಾಣ ಪತ್ರವನ್ನು ಹೊಂದಿದೆ ಹಾಗೂ ಇದು ಸಂಪೂರ್ಣ ನೈಸರ್ಗಿಕ ಕೃಷಿಗೆ ಬಳಸಬಹುದಾಗಿದೆ. ನೀವು ಸ್ಟ್ರೆಸ್ ಔಟ್ ಅನ್ನು ಎರಡು ರೀತಿಯಲ್ಲಿ ಬಳಸಬಹುದಾಗಿದೆ. ಸಸ್ಯಗಳಿಗೆ ಸ್ಪ್ರೇ ಮಾಡಲು ಇದನ್ನು 1 ಲೀಟರ್ ನೀರಿಗೆ 2-3 ml ನೀರನ್ನು ಬಳಸುವ ಮೂಲಕ ಸ್ಪ್ರೇ ಮಾಡಬಹುದು. ಮಣ್ಣಿನ ಚಿಕಿತ್ಸೆಗೆ ಇದನ್ನು ಪ್ರತಿ ಎಕರೆಗೆ 1 ಲೀಟರ್ ಅನ್ನು ಬಳಸಬಹುದಾಗಿದೆ. ಉತ್ತಮ ಫಲಿತಾಂಶಕ್ಕಾಗಿ ಸ್ಟ್ರೆಸ್ ಔಟ್ ಅನ್ನು ಬೆಳೆಗಳ ಮೇಲೆ 3-4 ಬಾರಿ ಪ್ರತಿ 15 ದಿನಕ್ಕೊಮ್ಮೆ ಬಳಸಬಹುದಾಗಿದೆ. ಸ್ಟ್ರೆಸ್ ಔಟ್ ಇದು ಬೆಳೆಗಳನ್ನು ಋತುಗಳಲ್ಲಾಗುವ ಬದಲಾವಣೆಯಿಂದ ರಕ್ಷಿಸುವ ರಕ್ಷಾ ಕವಚವಾಗಿದೆ.